ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಯಾಕೋ ಈ ತೊಂದರೆ ನಮಗೆ ತಪ್ಪಲ್ಲ ಯಾವಾಗಲೂ ಅಂತ ಅನ್ಸುತ್ತೆ. ಇದು ಹೊಸದಲ್ಲ ನಿಜ, ಆದರೆ ಮತ್ತೆ ಮತ್ತೆ ಬರ್ತಾ ಇದ್ರೆ ಅಷ್ಟು ಕಿರಿಕಿರಿ ಆಗೇ ಆಗುತ್ತೆ. ಬೆಂಗಳೂರಿಗರೇ ದಯವಿಟ್ಟು ಗಮನಿಸಿ, ಇವತ್ತು ಮನೆಯಿಂದ ಹೊರಡೋಕ್ಕೆ ಮುಂಚೆ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ವಹಿಸಲೇಬೇಕು. ಟ್ರಾಫಿಕ್ ಜಾಮ್ ಕಿರಿಕಿರಿ ಗ್ಯಾರಂಟಿ ಅನ್ಸುತ್ತೆ. ಈ ಹೊತ್ತಿನ ಸ್ಪೆಷಲ್ ಇದು ಪ್ರೊಟೆಸ್ಟ್ ಪರ್ವ. ಬೆಂಗಳೂರಂತೂ ಲಾಕ್. ಮೊದಲೆಲ್ಲೋ ಆರು ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ನೋಡ್ತಿದ್ವಿ, ಈಗ ಹಂಗಲ್ಲ. ತಿಂಗಳಿಗೆ ನಾಲ್ಕು ಸರಿ, ತಿಂಗಳಿಗೆ ಐದು ಸರಿ ಬರೋ ಥರ, ವಾರಕ್ಕೊಂದು ಫಿಕ್ಸ್ ಅನ್ನೋ ಥರ. ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್, ಇವತ್ತು ಬೆಂಗಳೂರಿನ ಜನ ಎಚ್ಚೆತ್ಕೊಳ್ಳೇಬೇಕು. ಮನೆಯಿಂದ ಹೊರಡೋಕ್ಕೆ ಮುಂಚೆ ನಿಮ್ಮ ಟೈಮ್ ಸ್ಕೆಡ್ಯೂಲ್ ಪ್ರಕಾರ ಹಿಂಗೆ ಹೊರಟ್ರೆ ಹಿಂಗೆ ಹೊರಟೋಗ್ಬಿಡ್ತೀವಿ ಅಂತೇನಾದರೂ ಅಂದ್ಕೋತಿದ್ರೆ, ಅದರಲ್ಲೂ ಬೆಂಗಳೂರಿನ ಹೃದಯ ಭಾಗವನ್ನು ಕ್ರಾಸ್ ಮಾಡೋದಿದ್ರೆ ತುಂಬಾ ಪ್ಲ್ಯಾನ್ ಮಾಡ್ಕೊಂಡು ಹೊರಡಬೇಕು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ದಕ್ಷಿಣ ಭಾಗದಿಂದ ಉತ್ತರ ಭಾಗಕ್ಕೆ ಹೋಗೋರು ಅಂದರೆ ಬನಶಂಕರಿ ಜಯನಗರ ಈ ಕಡೆಯಿಂದ ಮಲ್ಲೇಶ್ವರಂ ಆ ಕಡೆಗೆ ಹೊರಡೋರು, ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಹೊರಡೋರು, ಏನಾದರೂ ಮೆಜೆಸ್ಟಿಕ್ಕನ್ನು ಕ್ರಾಸ್ ಮಾಡಿ, ಮಾರ್ಕೆಟನ್ನು ಕ್ರಾಸ್ ಮಾಡಿ, ವಿಧಾನಸೌಧ ಕ್ರಾಸ್ ಮಾಡಿ ಈ ಕಡೆ ಬರಬೇಕು ಅಂತ ಏನಾದರೂ ಇದ್ದರೆ ಇವತ್ತು ಗ್ಯಾರಂಟಿ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಳ್ಳುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಬೆಂಗಳೂರಿನ ವಾಹನ ಸವಾರರು ಇವತ್ತು ನರಕಯಾತನೆ ಪಡುವ ಲಕ್ಷಣಗಳಿದ್ದೇ ಇರುತ್ತೆ. ಬಿಕಾಸ್ ಟ್ರಾಫಿಕ್ ಜಾಮ್ ಕಟ್ಟಿಟ್ಟ ಬುತ್ತಿ, ಕಿರಿಕಿರಿ ಆಗೇ ಆಗುತ್ತೆ ಗ್ಯಾರಂಟಿ. ಒಂದಲ್ಲ ಎರಡಲ್ಲ ಇವತ್ತು ಮೂರು ಮಹಾಪ್ರತಿಭಟನೆ ಬೆಂಗಳೂರಿನ ಸಿಟಿಯಲ್ಲಿ. ಮೆಜೆಸ್ಟಿಕ್ ಕಡೆ ಹೋಗೋರು ಮಾರ್ಗವನ್ನು ಬದಲಾಯಿಸಿ ಸ್ವಲ್ಪ ಪರವಾಗಿಲ್ಲ, ಅರ್ಧ ಮುಕ್ಕಾಲು ಗಂಟೆ ಒನ್ ಅವರ್ ಬೇಗನೆ ಬಿಡಿ ಮನೆಯಿಂದ, ಸುತ್ತಕೊಂಡು ಹೋದರೂ ಆಶ್ಚರ್ಯ ಪಡಬೇಡಿ, ಆವಾಗಲೇ ಬೇಗ ಹೋಗಿರ್ತೀರ ನನ್ನ ಪ್ರಕಾರ. ಸೊ ಹಾಗಾಗಿ ಮಾರ್ಕೆಟು, ವಿಧಾನಸೌಧ, ಮೆಜೆಸ್ಟಿಕ್ಕು ಎಲ್ಲವನ್ನು ಅವಾಯ್ಡ್ ಮಾಡೋದು ಬಹಳ ಬಹಳ ಉತ್ತಮ. ರ್ಯಾಲಿಗಳು ನಡೀತಾ ಇರುತ್ತೆ, ಬಿ ಕೇರ್ಫುಲ್. ಮೆಜೆಸ್ಟಿಕ್ ಸುತ್ತಮುತ್ತ ಇವತ್ತು ಪ್ರತಿಭಟನೆ ಇದ್ದೇ ಇರುತ್ತೆ, ಹಾಗಾಗಿನೇ ಅದು ಪ್ರತಿಭಟನೆ, ಪ್ರೊಟೆಸ್ಟ್ನ ಪರ್ವ ಅಂತ ಕರೆದಿರೋದು. ಒಂದರ ಹಿಂದರ ಮತ್ತೊಂದು ಪ್ರತಿಭಟನೆಯ ಅಬ್ಬರ ಇವತ್ತಿದ್ದೇ ಇರುತ್ತೆ. ಭಾರೀ ಪ್ರತಿಭಟನೆಗೆ ಬ್ಯಾಕ್ ಟು ಬ್ಯಾಕ್ ಟ್ರಾಫಿಕ್ ಜಾಮ್. ಪೊಲೀಸ್ನವರು ಸಿಟಿ ಟ್ರಾಫಿಕ್ ಪೊಲೀಸ್ನವರು ಎಷ್ಟೇ ಬ್ಯಾರಿಕೇಡ್ ಆಗಿ ಟ್ರಾಫಿಕ್ ರೂಟ್ನ ಚೇಂಜ್ ಮಾಡಿ ಏನೇ ಮಾಡಿದ್ರು ಕೂಡ ಯಾವಾಗಲೂ ಅಷ್ಟೇ, ಬೆಂಗಳೂರಿನ ಹೃದಯ ಭಾಗದಲ್ಲಿ ಟ್ರಾಫಿಕ್ನ ಡೆನ್ಸಿಟಿ ಅತಿ ಹೆಚ್ಚೇ ಇರುತ್ತೆ ನಾರ್ಮಲ್ ಡೇಸಲ್ಲೇ. ಇನ್ನೇನಾದರೂ ರೂಟ್ ಚೇಂಜ್ ಮಾಡಿದ್ರೆ ಮುಗಿತು ಕತೆ. ಮತ್ತೆ ರಸ್ತೆಗೆ ಬರ್ತಿದ್ದಾರೆ ಸಾರಿಗೆ ಸಿಬ್ಬಂದಿಗಳು. ಹಾಗಾದರೆ ಈಡೇರಿಲ್ವಾ ಒಂಬತ್ತು ಬೇಡಿಕೆಗಳು? ಬಂದಾಗುತ್ತಾ ಬಸ್? ಜಾಮ್ ಆಗುತ್ತಾ ಬೆಂಗಳೂರು? ಈ ಹೊತ್ತಿನ ಸ್ಪೆಷಲ್ ಇದು ಸಾರಿಗೆ ಮುಷ್ಕರ. ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ನಂತೂ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡಿದ್ರು. ಸರ್ಕಾರ ಫೈನಲಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ, ಹಲವಾರು ದಿನಗಳ ಗಡುವು, ಆದರೆ ಗಡುವು ಮುಗಿತಾ ಬಂತು, ಇನ್ನೂ ಏನೂ ಆಗಿಲ್ಲ ಅಂತ ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನಲ್ಲಿ ಇವತ್ತು ಸಾರಿಗೆ ನೌಕರರ ಪ್ರತಿಭಟನೆ, ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೇಳ್ತಿದ್ದಾರೆ ನೌಕರರು. ಬ್ರೇಕಿಂಗ್ ನ್ಯೂಸ್. ಸರ್ಕಾರ ಮಾತು ಕೊಟ್ಟಿತ್ತು, ಮಾತನ್ನ ಇನ್ನೂ ಈಡೇರಿಸಿಲ್ಲ, ಸಿಟ್ಟಾಗೋಗಿದ್ದಾರೆ ಸಾರಿಗೆ ನೌಕರರು. ಕೊಟ್ಟ ಮಾತನ್ನ ಸರ್ಕಾರ ಈಡೇರಿಸಿಲ್ಲ ಅಂತಿದ್ದಾರೆ ಸಾರಿಗೆ ಸಿಬ್ಬಂದಿಗಳು. ಸರ್ಕಾರದ ವಿರುದ್ಧ ಮತ್ತೆ ಸಿಡಿದೇಳೋದಕ್ಕೆ ಸಾರಿಗೆ ನೌಕರರು ಸನ್ನದ್ಧರಾಗ್ತಿದ್ದಾರೆ. ಇವತ್ತು ಮೌರ್ಯ ಸರ್ಕಲ್ನಲ್ಲಿ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿದ್ದಾರಂತೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ ನಾಲ್ಕು ಸಾರಿಗೆ ನಿಗಮಗಳು, ಆ ಎಲ್ಲ ನೌಕರರು ಭಾಗಿಯಾಗ್ತಿದ್ದಾರೆ. ಸರ್ಕಾರದ ಧೋರಣೆಯನ್ನು ಖಂಡಿಸಿ ಸತ್ಯಾಗ್ರಹ ಮಾಡ್ತಿದ್ದಾರೆ, ಸಮಾವೇಶ ಮಾಡ್ತಿದ್ದಾರೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸಂಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ವ್ಯತ್ಯಯ ಆಗುವ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅವರು ಕೂಡ, ಸರ್ಕಾರಕ್ಕೆ ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಆರನೇ ವೇತನ ಆಯೋಗದ್ದು ಡಿಸೆಂಬರ್ನಲ್ಲಿ ನಾಲ್ಕು ದಿನದ ಪ್ರತಿಭಟನೆ ಮಾಡಿದ್ರು, ನಾನಾಗಲೇ ನೆನಪಿಸ್ಕೊಂಡೆ. ಹಲವು ಬೇಡಿಕೆಗಳನ್ನು ಸಿಬ್ಬಂದಿಗಳು ಇಟ್ಟಿದ್ರು, ಅದರಲ್ಲಿ ಒಂಬತ್ತು ಬೇಡಿಕೆ ಗಳನ್ನು ಈಡೇರಿಸಬೇಕು ಅಂತ. ಆರನೇ ವೇತನ ಆಯೋಗದ ಶಿಫಾರಸು ವಿಸ್ತರಿಸಬೇಕು, ಜ್ಯೋತಿ ಸಂಜೀವಿನಿ ಭಾಗ್ಯ ಕೊಡಬೇಕು, ಬೇರೆ ನಿಗಮಕ್ಕೆ ವರ್ಗಾವಣೆ ಪದ್ಧತಿ ನೀಡಬೇಕು, ಮೇಲಾಧಿಕಾರಿಗಳಿಂದ ಕಿರುಕುಳ ಆಗ್ತಿದೆ ಅದನ್ನು ತಪ್ಪಿಸಬೇಕು, ಸಿಬ್ಬಂದಿಗೆ ಬಾಟಾ ಭತ್ಯೆ ಓಟಿ ಕೊಡಬೇಕು, ಎನ್ ಐ ಎನ್ ಸಿ ಪದ್ಧತಿ ರದ್ದಾಗಬೇಕು,
HRMS ಜಾರಿ ಮಾಡಬೇಕು. ಕರೋನಾದಿಂದ ಮೃತಪಟ್ಟ ಸಿಬ್ಬಂದಿಗಳಿಗೆ 30 ಲಕ್ಷ ಪರಿಹಾರ ಕೊಡಬೇಕು. ತರಬೇತಿ ಅವಧಿ 1 ವರ್ಷಕ್ಕೆ ಕಡಿತ ಮಾಡಬೇಕು. 75 ದಿನ ಕಳೆದರೂ ಬೇಡಿಕೆ ಈಡೇರಿಲ್ಲ. ಸಾರಿಗೆ ಸಚಿವರು ಸರ್ಕಾರದ ವಿರುದ್ಧ ಈಗ ಸಮರ ಸಾರ್ತಿದ್ದಾರೆ ಎಲ್ಲ ನೌಕರರು. ಹಾಗಾಗಿ BMTC KSRTC ಬಸ್ ಓಡಾಟದಲ್ಲಿ ವ್ಯತ್ಯಯ ಆಗುವ ಸಾಧ್ಯತೆ ದಟ್ಟವಾಗಿದೆ.